ನಮಸ್ತೆ ಜಯರಾಮ್, ಎಲ್ರಿಗೂ ಶುಭೋದಯ. ನಾನು ಡಾಕ್ಟರ್ ಕೆ ಶಿವರಾಮ್ ಕಾರಂತರವರ ಸನ್ಯಾಸಿಯ ಬದುಕು ಪುಸ್ತಕದ ಮುಂದುವರೆದ ಭಾಗವನ್ನು ಈಗ ಓದ್ತಾ ಇದ್ದೇನೆ. ಅವನ ಮನಸ್ಸಿನಲ್ಲಿ, ಅವನು ಅಂದ್ರೆ ಶಂಕರರಾಯ, ಶಂಕರರಾಯ ಅವನ ಮನಸ್ಸಿನಲ್ಲಿ ತನ್ನ ಮುಂದಿನ ಮಾರ್ಗ ತನ್ನಿಂದಲೇ ಸೂಚನೆಯಾಗಬೇಕು ಎಂದು ತೋರುತ್ತಿತ್ತು. ತಾನಾರೆಂಬ ಪ್ರಶ್ನೆಯನ್ನು ತನಗೆ ತಾನೇ ಕೇಳಬೇಕು ಎಂಬ ದರ್ಶನ ಉಂಟಾಗುತ್ತಲೇ ಆ ಬೆಟ್ಟದಲ್ಲಿ ಇನ್ನಷ್ಟು ದಿನ ಏಕಾಕಿಯಾಗಿ ಕಳೆಯುವ ಆಸೆಯಾಯಿತು. ಈ ವಿಚಾರ ಸರಣಿಯನ್ನು ಆಗಾಗ ಭೇದಿಸುವ ಸಂಸಾರದ ಚಿಂತೆಯು ಮಾತ್ರ ಮರವೆಯಾಗಲಿಲ್ಲ. ತಾನೊಬ್ಬ ಭಿಕಾರಿ ಎಂಬ ಭಾವನೆಯೂ ಅಳಿಯಲಿಲ್ಲ. ಒಮ್ಮೆ ಮಹರ್ಷಿಗಳ ಎದುರಿಗೆ ಆತ ಕುಳಿತಿದ್ದಾಗ ತಡೆಯಲಾರದ ವ್ಯಥೆಯಿಂದ ತನ್ನ ನೋವನ್ನು ಎಲ್ಲರಂತೆಯೇ ಅವರ ಮುಂದಕ್ಕೆ ನಿವೇದಿಸಿಕೊಂಡ. ಸಂಸಾರದ ಚಿಂತೆಯನ್ನು ಮರೆಯುವುದೆಂತು ಎಂದು ಪ್ರಶ್ನಿಸಿದ. ಅವರು ನಕ್ಕರು. ಯಾರ ಸಂಸಾರ ನಿನ್ನದೆ, ನೀನೆಂದರೆ ಯಾರು ಎಂದು ಅವರು ಪ್ರಶ್ನೆಗೆ ತಿರುಗಿ ಪ್ರಶ್ನೆ ಸಲ್ಲಿಸಿದರು. ಎಲ್ಲರ ದೃಷ್ಟಿಯೂ ಅವನ ಕಡೆ ಹರಿಯಿತು. ಈತ ಆ ವಿಚಾರವನ್ನೇ ಮನನ ಮಾಡುತ್ತಾ ಹಿಂದಕ್ಕೆ ಬರುವಾಗ ದುರ್ದೈವಕ್ಕೆ ಸರಿಯಾಗಿ ಏನೋ ಪಿಸುಮಾತು ಕೇಳಿಸಿತು. ಯಾರೋ ದಕ್ಷಿಣ ಕನ್ನಡ ಜಿಲ್ಲೆಯ ಯಾತ್ರಿಕರು ಆ ದಿನ ಅಲ್ಲಿಗೆ ಬಂದಿದ್ದರು. ಅವರು ತಮ್ಮಷ್ಟಕ್ಕೆ, ಇವನು ಕುಂದಾಪುರದ ಶಂಕರರಾಯನಲ್ವೇ ಎಂದ ಮಾತು ಕೇಳಿಸಿತು. ಅವನ ಹೃದಯದಲ್ಲಿ ಎಲ್ಲಿಲ್ಲದ ಭೀತಿ ಮೊಳೆಯಿತು. ತನ್ನ ವಿಧಿ ಇಲ್ಲಿಗೂ ಬೆನ್ನಟ್ಟಿ ಬಂದೀತೆ ಎಂದು ತೋರಿತು. ಅಲ್ಲಿಂದ ನೇರವಾಗಿ ಹೊರಟು ಹೋದ ಶಂಕರರಾಯ. ತಿರುಗಿ ಆಶ್ರಮಕ್ಕೆ ಮರಳಲಿಲ್ಲ. ತನ್ನ ಪೂರ್ವ ಸ್ಮರಣೆಗಳನ್ನು ಮರೆಯುವುದಕ್ಕೆ ಎಷ್ಟು ಕಾಲ ಬೇಕಾಗಿದೆ? ಈಗಿರುತ್ತಾ ಇಲ್ಲಿದ್ದರೆ ಬಾಳು ಮತ್ತಷ್ಟು ಕಷ್ಟವಾದೀತು. ತಾನು ತನ್ನ ಅಪರಾಧವನ್ನು ಮರೆತರೂ ಸಂಬಂಧಿಸಿದ ಜಗತ್ತು ಅದನ್ನು ಮರೆಯಲಾರದಲ್ಲ ಎಂದು ತೋರಿತು. ಉಟ್ಟ ಬಟ್ಟೆಯೊಂದೇ ಅವನ ಭಾಗ್ಯ. ಆ ಸಂಪತ್ತೇ ತನ್ನ ಭಾವಿ ಜೀವನಕ್ಕೆ ಅಧಿಕಾರ ಪತ್ರ ಎಂದೆಣಿಸಿಕೊಂಡು ಮಹರ್ಷಿಗಳನ್ನು ಮನಸ್ಸಿನಲ್ಲೇ ವಂದಿಸಿದ. ಒಮ್ಮೆ ಸಮಾಧಿ ಅವಸ್ಥೆಗೆ ದಾಟಿದ ನಿರ್ವಿಕಲ್ಪರು ಇಂಥ ಸ್ಥಳದಲ್ಲಿದ್ದರೆ ಸರಿಹೋಯ್ತು, ನನ್ನಂಥ ವ್ಯಕ್ತಿಗೆ ಈ ಆವರಣ ಸಲ್ಲದ್ದು ಎಂದೆನಿಸಿ ಇನ್ನೊಮ್ಮೆ ರೈಲು ಬಂಡಿಯನ್ನೇರಿದ. ತನಗೆ ಮನಃಶಾಂತಿ ದೊರೆಯುವ ತನಕ ಮೌನವೇ ಅತ್ಯುತ್ತಮ ಸಾಧನವೆಂದು ನಿರ್ಧರಿಸಿ ಭಿಕಾರಿಯಂತೆ ಪ್ರವಾಸ ಹೊರಟ. ಉತ್ತರಕ್ಕೆ ಹೋಗುವ ಯಾವ ರೈಲು ಬಂಡಿ ದೊರೆತರೂ ಏರುತ್ತಿದ್ದ. ಇಳಿಸಿದಲ್ಲಿ ಇಳಿಯುತ್ತಾನೆ, ಉಗುಳಿಸಿಕೊಳ್ಳುತ್ತಾನೆ. ಈ ಜೀವನಕ್ಕೆ ಶರೀರಾಭಿಮಾನ ತೊಡಕಿನ ವಸ್ತುವೆಂದು ಅದನ್ನು ಕಡಿದುಕೊಳ್ಳಲು ಯತ್ನಿಸುತ್ತಾನೆ. ದಿನ ದಿನಗಳ ಪ್ರವಾಸ, ಹೊಟ್ಟೆಗಿಲ್ಲದ ಜೀವನ, ಅಶಾಂತಿಯಿಂದ ತುಂಬಿ ತುಳುಕಾಡುವ ಮನ, ಇವುಗಳಿಂದ ಜರ್ಜರಿತವಾದ ಅವನ ಶರೀರವೂ ಬಾಡಿತ್ತು, ಮಾಂಸವೂ ಮುದುರಿತು. ಮುಖದ ಗಡ್ಡ ಮೀಸೆಗಳು ಧೂಳಿನಿಂದ ತುಂಬಿದವು. ತಲೆಯಲ್ಲಿ ಜಟೆಯೂ ಬೆಳೆಯಿತು. ಕಣ್ಣು ಕೆಂಪಗೆ ಅರಳಿ ಸದಾ ಗಾಂಜಾ ಬಡುಕರ ಕಣ್ಣುಗಳಂತೆ ಕಾಣಿಸತೊಡಗಿದವು. ಆದರೆ ರೈಲಿನಲ್ಲಿ ಕುಳಿತಾಗ ಅವನೊಬ್ಬನೇ ಅಂಥ ರೂಪದವನಲ್ಲ ಎಂದೂ ತೋರಿತು. ನಾಸಿಕಕ್ಕೆ ಹೋದಾಗ ನೂರಾರು ಬಾಬಾಜಿಗಳು ಅಂಥ ವೇಷದಲ್ಲೇ ಕಾಣಸಿಕ್ಕಿದ್ದರು. ಪಂಡರಾಪುರದಲ್ಲಿಯೂ ಅಂಥವರು ದೊರಕಿದರು. ಯಾವ ಕ್ಷೇತ್ರಕ್ಕೆ ಹೋದರೂ ಅಂಥವರೇ ಇದ್ದಾರೆ. ಅನೇಕ ಬಾರಿ ಅವರ ಬಳಗದಲ್ಲಿ ಅವನೂ ಸೇರಿಕೊಂಡು ನಡೆದಿದ್ದಾನೆ, ಉಂಡಿದ್ದಾನೆ, ವ್ಯವಹರಿಸಿದ್ದಾನೆ. ಆದರೆ ಎರಡೇ ಎರಡು ಕೆಲಸಗಳನ್ನು ಮಾಡಿಲ್ಲ, ಅವರೊಡನೆ ಮಾತನಾಡಿಲ್ಲ. ಅವರ ಕೈಯಿಂದ ಚಿಲುಮೆಯನ್ನು ಕಿತ್ತು ಭಂಗಿಯನ್ನು ಸೇವಿಸಲಿಲ್ಲ. ಅವನ ಎಷ್ಟೋ ಪ್ರವಾಸ ಸಂಚಾರಿ ಬಾಬಾಜಿಗಳ ಜತೆಯಲ್ಲೇ ಸಾಗಿತು. ಇವನಿಗೂ ಮುಂದಿನ ಟಾವು ಗೊತ್ತು ಗುರಿಗಳಿಲ್ಲ. ಇವರಿಗೂ ಮನೆ ಮಠಗಳಿಲ್ಲ. ಎಲ್ಲ ಊರುಗಳು ಅವರವೇ, ಎಲ್ಲ ರೈಲುಗಳು ಅವರವೇ. ಅವರಿಗಿಂತಲೂ ಈತ ಬಡವ. ಅವರಲ್ಲಿ ಒಂದೊಂದು ಕೈಚೀಲವಾದರೂ ಇರುತ್ತಿತ್ತು. ಕೆಲವರ ಬಳಿಯಲ್ಲಿ ಒಂದೊಂದು ಗುದ್ದಡಿಯೋ ಕಂಬಳಿಯೋ ಇರುತ್ತಿತ್ತು. ಕೈಚೀಲದಲ್ಲಿ ಒಂದು ಪಾತ್ರೆ, ಕಿಚ್ಚಡಿ ಬೇಯಿಸುವ ಸಲುವಾಗಿ ಚಿಲುಮೆ, ಭಂಗಿ ಇಷ್ಟಾದರೂ ಇರುತ್ತಿದ್ದವು. ಈತ ಜಲಪಾತ್ರೆಯನ್ನೂ ಸಂಪಾದಿಸಿರಲಿಲ್ಲ. ನೀರಡಿಕೆಯಾದರೆ ಇತರರಿಂದ ಪಾತ್ರೆಯನ್ನು ಬೇಡಿ ನೀರನ್ನು ಸೇದಿ ತಂದು ಕುಡಿಯುತ್ತಾನೆ. ಭಂಗಿಯ ಹವ್ಯಾಸ ಮಾಡಲಿಲ್ಲ. ಅವರಂತೆ ಬೂದಿ ಬಳಿದುಕೊಂಡಿದ್ದರೆ ಉತ್ತರ ಹಿಂದೂಸ್ತಾನದ ಚಳಿಯನ್ನು ಸಹಿಸುವುದು ಸಾಧ್ಯವಾಗುತ್ತಿತ್ತು. ಅವರಲ್ಲಿ ಗುರು ಚೇಲರಿರುತ್ತಿದ್ದರು. ಗುರುವಿಗೆ ಕೃಷ್ಣಾಜಿನ ಹಾಸಿ ಚಿಲುಮೆ ತುಂಬಿಸಿ ಹೊತ್ತಿಸಿಕೊಡುವ ಶಿಷ್ಯರೂ ಇರುತ್ತಿದ್ದರು. ಗುರುವಿನ ಗಾಂಜಾ ಸೇವನೆಯಾದ ಬಳಿಕ ಅವರೂ ಸೇವಿಸುತ್ತಾರೆ. ಸಮತಾವಾದ ಅವರದು. ಬಳಿಕ ಆ ಚಿಲುಮೆ ಮಂಡಳಿಯ ಉಳಿದ ಬೈರಾಗಿಗಳ ಕೈಗೆ ಹೋಗುತ್ತಿತ್ತು. ಅವರು ಬೀಡು ಬಿಟ್ಟು ಊರಿನಲ್ಲಿ ಭಿಕ್ಷೆಗೆ ಹೋಗುತ್ತಾರೆ. ಅಕ್ಕಿ ಬೇಳೆಗಳನ್ನು ದೊರಕಿಸಿ ಎಲ್ಲಾದರೂ ಒಲೆ ಹೊತ್ತಿಸಿ ಕಿಚಡಿ ಬೇಯಿಸಿ ಉಣ್ಣುತ್ತಾರೆ, ಮಲಗುತ್ತಾರೆ. ಹಿಂದೂಸ್ತಾನಿಯಲ್ಲಿ ಮಾತನಾಡುತ್ತಾ ವಾದ ವಿವಾದ ಮಾತಾಡುತ್ತಾರೆ. ಗಾಂಜಾ ಸೇವನೆಯಿಂದ ಅಮಲೇರಿದರೆ ಜಗಳವಾಡುತ್ತಾರೆ.
ಎಲ್ಲಿದ್ದರೂ ಅವರ ಜೀವನ ಸಾಗುತ್ತದೆ. ಹೋದಲ್ಲಿ ಒಬ್ಬನಲ್ಲ ಒಬ್ಬ ಹಳ್ಳಿಯವ ಅವರನ್ನು ವಂದಿಸುತ್ತಾನೆ. ಅವರಿಗೆ ಶಿಷ್ಯಪಟ್ಟ ಕೊಡುವುದೂ ಉಂಟು. ಅವರು ಚಿನ್ನ ಮಾರಲು ಕಲಿತಿದ್ದಾರೆಯೇ ಎಂದು ಜನ ಕದ್ದು ನೋಡುವುದು ಉಂಟು. ಅಂಥವರ ಬಳಗದಲ್ಲಿ ಶಂಕರನಿಗೆ ಸಮಸಾಟಿ ಯಾರೂ ಇಲ್ಲ. ಆತ ಇನ್ನೂ ಮೌನರತ ದಾರಿಯೇ. ನೋಡುವುದಕ್ಕೇನೋ ಅವರಂತೆಯೇ ಇದ್ದಾನೆ. ಅವರ ಹಿಂಡಿನೊಂದಿಗೆ ಹೋಗುತ್ತಾನೆ. ಆದರೆ ವಾದ ವಿವಾದಗಳಲ್ಲಿ ಕೈ ಹಾಕುವುದಿಲ್ಲ. ಆತ ಅಡುಗೆ ಬೇಯಿಸುವುದಕ್ಕೂ ವಿರಕ್ತನೆ. ಮನೆಯ ಊಟ ಬಿಟ್ಟು ಒಂದು ವರ್ಷವೇ ಕಳೆಯುತ್ತಾ ತಿಂದದ್ದೆಲ್ಲ ಗ್ರಾಸವೇ. ಯಾರು ಏನು ಕೊಟ್ಟರೂ ಮಾತಿಲ್ಲದೆ ಭಕ್ಷಿಸುವ ಅವನನ್ನು ಕಂಡು ಉಳಿದ ಬಾಬಾಜಿಗಳಿಗೆ ಅಸೂಯೆಯಾಗಬೇಕು. ಅವರಿಗೂ ಈತ ತಮ್ಮ ಕೂಟಕ್ಕೆ ಯೋಗ್ಯನಲ್ಲವೆಂದು ಕಾಣಿಸುತ್ತದೆ. ಮಾತಿಲ್ಲದ ಇವನನ್ನು ಅವರು ಕರೆಯುವುದೂ ಇಲ್ಲ, ಕಾಡುವುದೂ ಇಲ್ಲ. ತಮಗೇನಾಗಬೇಕು ಎಂದು ಅವನ ವಿಷಯದಲ್ಲಿ ಉದಾಸೀನರಾಗಿದ್ದಾರೆ. ಆದರೆ ಇಂಥವರ ಜತೆಯಲ್ಲಿ ತಾನು ಗೊತ್ತು ಗುರಿ ಇಲ್ಲದೆ ಅಲೆದಾಡಿದರೆ ಏನು ಮಾಡಿದ ಹಾಗಾಯಿತು? ಯಾವ ದೇವರಿಗೆ ಪ್ರೀತಿ ಎಂದು ತೋರುತ್ತದೆ? ಶಂಕರನಿಗೆ ಹಲವೊಮ್ಮೆ ತಾನಾರು, ಸಂಸಾರವೆಂದರೇನು, ತನಗೆ ಮುಂದೇನು ಗತಿ ಎಂಬ ಪ್ರಶ್ನೆಗಳೂ ಅವನನ್ನು ಕಾಡುತ್ತವೆ. ಯಾವನಾದರೊಬ್ಬ ಯೋಗ್ಯ ಗುರು ದೊರೆತರೆ ಅವನಿಂದಾಗಿ ಮುಂದಿನ ಹಾದಿ ತಿಳಿದೀತೆ ಎಂಬ ಅಸ್ಪಷ್ಟ ಕನಸು. ಆಸೆಗಳು ಮನದಲ್ಲಿ ಮೂಡುತ್ತವೆ. ಈ ಆಸೆಗಳಿಂದಲೇ ಆತ ತೊಳಲಾಡುತ್ತಿದ್ದಾನೆ. ಅವನು ಕಂಡ ಹಲವಾರು ಬಾಬಾಜಿಗಳು ಸಂಸಾರಹೀನತೆಯನ್ನು ತಮ್ಮ ವ್ಯವಸಾಯವಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಹೀಗೆ ಹೊರೆಯಿಲ್ಲದಿರುವುದೇ ಸುಖವೆಂದು ತಿಳಿದಿದ್ದಾರೆಯೇ ಹೊರತು ಬೇರಾವ ಸಾಧನೆಯಲ್ಲಿಯೂ ನಿರತರಾಗಿದ್ದಂತೆ ಅವನಿಗೆ ಕಾಣಿಸಲಿಲ್ಲ. ತಾನೂ ಅವರಂತೆ ಬಾಳಬೇಕೆಂಬುದಕ್ಕೆ ಮನಸ್ಸು ಒಪ್ಪಲಾರದು. ಇಂಥ ಗುಂಪನ್ನು ಬಿಟ್ಟು ಬಿಡೋಣವೆಂದರೆ ಅದಕ್ಕೂ ಧೈರ್ಯ ಸಾಲದು. ಗುಂಪಿನೊಂದಿಗೆ ಬಾಳುವಾಗ ಕೂಳಿನ ಪ್ರಶ್ನೆ ಎಷ್ಟು ಅಲ್ಪವಾಗಿದ್ದರೂ ಕೈ ಒಡ್ಡಿಯೋ ಕೈ ಒಡ್ಡದೆಯೋ ತನ್ನಂತೆಯೇ ನಿವಾರಣೆಯಾಗುತ್ತದೆ. ಗುಂಪನ್ನು ಬಿಟ್ಟರೆ ಅದೂ ಕಷ್ಟವಾದೀತೆಂಬ ಭಯವಿದೆ. ಒಮ್ಮೆ ಹಾಗೂ ಮಾಡಿದ್ದ. ತಾನಿದ್ದ ಗುಂಪನ್ನು ಬಿಟ್ಟು ಉತ್ತರ ಹಿಂದೂಸ್ತಾನದ ಯಾವುದೋ ಹಳ್ಳಿಯಲ್ಲಿ ಅಲೆದಾಡತೊಡಗಿದ. ಅವನಿಗೆ ಭಿಕ್ಷೆ ಕೊಡಲು ಯಾರೂ ತಾವಾಗಿ ಮುಂದೆ ಬರಲಿಲ್ಲ. ಬದಲು ಒಂದು ದಿನ 18 ಬಾಲಕರು ಅವನ ಸುತ್ತಲೂ ಕಲೆತರು. ಹುಚ್ಚ ಹುಚ್ಚ ಎಂದು ಕರೆದರು, ಕೂಗಿದರು, ಕಲ್ಲನ್ನೂ ಎಸೆದರು. ಇವನ ಮೂಕತನ ಅವರ ಆಟಕ್ಕೆ ಕಳೆ ಕೊಟ್ಟಿತು. ಅವರಿಂದ ಪಾರಾಗುವುದೇ ಕಷ್ಟವಾಯಿತು. ಬಹಳ ದೂರ ಹೋದರೂ ಬೆನ್ನಟ್ಟಿ ಬಂದರು. ಊರ ಹಿರಿಯರಾರೋ ಆ ಮಕ್ಕಳನ್ನು ತಡೆದುದಕ್ಕಾಯಿತು. ಇಲ್ಲವಾದರೆ ಇವನ ಪಾಡು ಮತ್ತೂ ಕಷ್ಟವಿತ್ತು. ಅವನೇನು ಅಹಿಂಸೆಯ ಭಕ್ತನಲ್ಲ. ಕೈಯಲ್ಲಿ ತ್ರಿಶೂಲವಾಗಲಿ ಬೆತ್ತವಾಗಲಿ ಇಲ್ಲದೆ ಹೋದರೂ ಹಾದಿಯಲ್ಲಿದ್ದ ಕಲ್ಲನ್ನೆತ್ತಿ ಎಸೆಯೋಣ ಎಂಬ ಮನಸ್ಸಾಯಿತು. ಆದರೆ 10 ಜನರ ಕೋಪಕ್ಕೆ ತಾನೊಬ್ಬ ಆಳಲ್ಲ ಎಂಬುದರಿಂದ ಕೆಂಪಡರಿದ ಕಣ್ಣಿನ ಜತೆಗೆ ಸೊಲ್ಲು ಹೊರಡಿಸದೆ ಕೈ ಎತ್ತದೆ ಕಾಲಿಗೆ ಬುದ್ಧಿ ಹೇಳಿದ. ಅಂತಹ ಸ್ಥಿತಿಯಲ್ಲಿ ಒಂಟಿಯಾಗಿ ಅಲೆದಾಡುವುದು ಉಚಿತವಲ್ಲವೆಂದು ತೋರಿತು. ಶರೀರದ ಕಷ್ಟಗಳಿಂದ ಮನಸ್ಸು ಸಾಕಷ್ಟು ಹಣ್ಣಾಗಿತ್ತು. ತನ್ನದು ಮರ್ಯಾದೆಗೆಟ್ಟ ಬಾಳ್ವೆ, ಅದಕ್ಕಿನ್ನೂ ಮನ್ನಣೆ ಬರುವಂತಿಲ್ಲ. ಏನಾದರೂ ಇಷ್ಟು ಶಾಂತಿ ದೊರಕಿದರೆ ಅಷ್ಟೇ ಸಾಕು. ಹಳೆಯ ನೆನಪುಗಳ ತೆರೆಯನ್ನೆಲ್ಲ ಕಳಚಿಕೊಂಡರೆ ತನಗೆ ಅದೇನೇ ಮುಕ್ತಿ ಎಂದು ಮನಸ್ಸು ಹೇಳತೊಡಗಿತು. ಹೋಗಲಿ, ಎಂದಾದರೊಂದು ದಿನ ತಾನು ಸಾಯಲೇಬೇಕು. ಆ ಸಾವಿನ ಗಳಿಗೆಯನ್ನು ಒಳ್ಳೆಯ ತಾವಿನಲ್ಲೇಕೆ ತಂದುಕೊಳ್ಳಬಾರದು ಎಂದು ತೋರಿತು. ಇವತ್ತು ಇಷ್ಟಕ್ಕೆ ನಿಲ್ಲಿಸಿರ್ತೇನೆ. ಮತ್ತೆ ಉಳಿದ ಭಾಗವನ್ನು ನಾಳೆ